ನಮಸ್ಕಾರ, ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವ ಸುದ್ದಿಗಳನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಿ ನಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ ಕೆಲವೊಮ್ಮೆ ನಿಮಗೆ ತಿಳಿಯದ ನಿಮ್ಮ ಅಕ್ಕಪಕ್ಕದ ಸ್ಥಳಗಳ ಸುದ್ದಿಗಳನ್ನು ನಮ್ಮ ಚಾನೆಲ್ ಮೂಲಕ ವೀಕ್ಷಿಸಬಹುದು. ನಿಮಗಾಗಿ ಸುದ್ದಿ ತಲುಪಿಸುವ ನಮ್ಮ ಶ್ರಮಕ್ಕೆ ಮರೆಯದೇ ಒಂದು ಲೈಕ್ ನೀಡಿ. ಕನಕಪುರದ ಬಂಡೆ ಎಂದೇ ಪ್ರಸಿದ್ಧವಾಗಿರುವ ಡಿಕೆ ಶಿವಕುಮಾರ್ಗೆ ಜಾಮೀನು ದೊರೆತ ಹಿನ್ನೆಲೆ ಎಲ್ಲೆಲ್ಲೋ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದರಂತೆ ನೆಲಮಂಗಲದಲ್ಲೂ ಸಹ ಡಿಕೆ ಶಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರುಗಳು ಸಂಭ್ರಮಾಚರಣೆ ಮಾಡಿದ್ರು. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ. 50 ದಿನ ಏನು ನಮ್ಮ ಸಾಹೇಬರನ್ನ ಕೂಡಾಕಿದ್ರು. ಇನ್ನು 50 ದಿನದೊಳಗಡೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಿದ್ದೇ ಬೀಳುತ್ತೆ. ಬೀಳ್ತಾರ ಅವರು. ಈಗ ಬಂದ್ಮೇಲೆ ನಮ್ದು ಅದೇ ಹೋರಾಟ, ಸಾಹೇಬರು ಬಂದ್ಮೇಲೆ ಅದೇ ಹೋರಾಟ, ಇನ್ನೇನು ಇಲ್ಲ. ಸರ್ಕಾರ ಬೀಳಿಸ್ಬೇಕು, ರೈತರ ಪರವಾಗಿ ಇರೋಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತರಬೇಕು, ಅಷ್ಟೇ ನಮ್ಮ ಉದ್ದೇಶ. ಸಾಹೇಬರು ಬರ್ತಾರೆ, ನಾಳೆಯಿಂದ ಜಾತ್ರೆ ಕರ್ನಾಟಕದಲ್ಲಿ, ನಾಳೆಯಿಂದ ಜಾತ್ರೆ. ಬಿಜೆಪಿ ಧ್ವಂಸಕ್ಕೆ ನಾಳೆ ಮುಚ್ಚುಳೆ ಕೊಡ್ತಾ ಇದ್ದೀವಿ ಸರ್. ಅದೇ ಇವತ್ತೇನು ಸಾಹೇಬರು ರಿಲೀಸ್ ಆಗಿದ್ದಾರೆ, ಅದಕ್ಕೋಸ್ಕರ ಅವ್ರ ಸಂತೋಷದಿಂದ ನಾವು ಸಂಭ್ರಮಾಚರಣೆ ಮಾಡಿದ್ದೀವಿ. ಎಲ್ಲ ಅವ್ರ ಅಭಿಮಾನಿ ಬಳಸೋರು. ಮತ್ತೆ ಇದಕ್ಕೆ ಹಿಂದೆ ಒಂದು ತಿಂಗಳಿಂದ ಏನು ನಮ್ಮ ನೆಲಮಾಲ ತಾಲೂಕಲ್ಲಿ JDSನವರು ಮತ್ತೆ ಕಾಂಗ್ರೆಸ್ನವರು ಎಲ್ಲ ಒಕ್ಕೂಟಿ ಒಂದು ಪ್ರತಿಭಟನೆ ಮಾಡಿದ್ರು. ಅವ್ರೆಲ್ಲರಿಗೂ ನಾವು ಅಭಿಮಾನಿ ಬಳಸದಿಂದ ಅಭಿನಂದನೆ ಸಲ್ಲಿಸಿದ್ದೀವಿ. ಇನ್ನು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಡಿಕೆ ಶಿ ಪರ ಘೋಷಣೆ ಕೂಗಿದ್ರು. ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಬೂದಿಹಾಳ್ ಗ್ರಾಮ ಪಂಚಾಯಿತಿ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ನೇತ್ರ ಚಿಕಿತ್ಸಾ ಶಿಬಿರವನ್ನು ಪಂಚಾಯಿತಿಯ ಗ್ರಾಮಸೌಧ ಕಟ್ಟಡದಲ್ಲಿ ಆಯೋಜಿಸಲಾಗಿತ್ತು. ಬೂದಿಹಾಳ್ ಗ್ರಾಮ ಪಂಚಾಯತಿ ವತಿಯಿಂದ ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದ ನಮ್ಮ 15 ಹಳ್ಳಿಗೂ ಇವತ್ತು ಏನು ನಮ್ಮ ಸಿಬ್ಬಂದಿ ವರ್ಗದವರಿಂದ ಮನೆ ಮನೆಗೂ ಪಾಂಪ್ಲೆಟನ್ನು ತಲುಪಿಸಿ ನಮ್ಮ ಉಚಿತವಾಗಿ ಕಣ್ಣಿನ ತಪಾಸಣೆ ಶಿಬಿರವನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದು. ಇವತ್ತು ಹೆಚ್ಚಿನ ಸಂಖ್ಯೆಗೆ ಎಲ್ಲರೂ ಭಾಗವಹಿಸಿ ಒಳ್ಳೊಳ್ಳೆ ಬಡವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಅದಕ್ಕೆ ಗ್ಲಾಸ್ಗಳನ್ನು ಸಹ ಕೊಟ್ಟು ಆಪರೇಷನ್ ಇವತ್ತು ಏನು 5-6 ಜನ ಆಪರೇಷನ್ ಸಹ ಇದ್ದರು, ಅವರೇ ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದಾರೆ. ಅದೇ ಥರ ನಾವು 4.5 ವರ್ಷದಿಂದ ಪ್ರತಿ ವರ್ಷಕ್ಕೆ 2 ಸಾರಿ ಮಾಡ್ತಾ ಇದ್ದೀವಿ. ಆಯುಷ್ ಕಾರ್ಯಕ್ರಮ ಮಾಡಿದ್ದೀವಿ, ಬಾಪೆಸ್ಟ್ ಹಾಸ್ಪಿಟ್ಲಿಂದ ಮಾಡಿದ್ದೀವಿ, ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದನೂ ಸಹ ಮಾಡ್ತಾ ಇದ್ದೀವಿ. ನಾವು 4.5 ವರ್ಷದಿಂದ ಬಡಗೂರಿಗೆ ಇದೇ ಥರ ಪ್ರತಿ ವರ್ಷನೂ 2 ಬಾರಿ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 150-200 ಜನದ ಒಳಗಡೆ ಬಂದು ಇದು ಮಾಡಿದ್ದಾರೆ. 3 ಡೇಸ್ ಮುಂಚೆನೆ ಅವರಿಗೆಲ್ಲ ಗಮನಕ್ಕೆ ತಿಳಿಸಿದ್ದು ಎಲ್ಲ ಬಂದು ಇವತ್ತು ಒಳ್ಳೆ ದಿನ ನಡೆಸಿಕೊಂಡು. ಪಂಚಾಯತಿ ವ್ಯಾಪ್ತಿಯ ಹಲವು ಹಳ್ಳಿಗಳಿಂದ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ನೇತ್ರ ತಪಾಸಣೆಯ ಚಿಕಿತ್ಸೆ ಪಡೆದ್ರು. ಇನ್ನು ನೇತ್ರ ತಪಾಸಣೆಗೆ ಆಗಮಿಸಿದ್ದ ಸಾರ್ವಜನಿಕರಲ್ಲಿ 5 ಜನರಿಗೆ ಕಣ್ಣಿನ ಸಮಸ್ಯೆ ಇದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಶಂಕರ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡುವಂತೆ ಮಾಹಿತಿ ನೀಡಲಾಯಿತು. ಈ ದಿನ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯತಿನಲ್ಲಿರುವಂತಹ ಎಲ್ಲ ವಿಕಲಚೇತನರು, ಅವರ ಪೋಷಕರು ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಒನ್ ಗುಡ್ ಸ್ಟೆಪ್ ಎಂಬ ಸಂಸ್ಥೆಯ ಸಹಯೋಗದೊಂದಿಗೆ ಈ ದಿನ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ದಿನ ವಿಶೇಷವಾಗಿ ಇಲ್ಲೇನು ಅಂದ್ರೆ ಉಚಿತವಾಗಿ ಕರ್ನಾಟಕಗಳನ್ನು ಕೊಡ್ತೀವಿ ಹಾಗೂ ಉಚಿತವಾಗಿ ಕಣ್ಣಿನ ಪರ್ಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತೀವಿ. ಇವತ್ತು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಅವರನ್ನ ನಮ್ಮ ಆಸ್ಪತ್ರೆ ಕರ್ಕೊಂಡೋಗಿ ಆಪರೇಷನ್ ಅನ್ನು ಮಾಡಿಸಿ ನಂತರ ಇಲ್ಲಿಗೆ ತಂದು ಬಿಡಲಾಗುತ್ತೆ. ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ ಅಂಧರ ಆಗುವುದನ್ನ ತಡೆಗಟ್ಟುವುದು ಪ್ರಮುಖ ಉದ್ದೇಶ. ಯಾರು ಹಿರಿಯ ನಾಗರಿಕರಿದ್ದಾರೆ ಅವ್ರು ದಯಮಾಡಿ ಯಾವುದೇ ಸಂಕೋಚ ಪಡೆದಂಗೆ ಬಂದು ಉಚಿತ ಕಣ್ಣಿನ ತಪಾಸಣೆಯನ್ನ ಮಾಡಿಸಿಕೊಂಡು ತಮ್ಮ ದೃಷ್ಟಿಯನ್ನ ಉಳಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದ. ಇನ್ನು ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆಯ ವತಿಯಿಂದ ಈಗಾಗಲೇ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಟ್ಟಿದ್ದು, ಈ ಬಾರಿ ಬೂದಿಹಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಶಿಬಿರ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ಮಧು. ನಮಸ್ಕಾರ.